ಇಪ್ಪತ್ತರಿಂದ ಐವತ್ತೈದು ವರ್ಷ ವಯಸ್ಸಿನವರು ಇದನ್ನು ತಿಳಿಯಿರಿ. ನಿಮ್ಮ ದೇಹವನ್ನು ನೋಡಿಕೊಳ್ಳಿ. ಸಂಪತ್ತಿನ ಇನ್ನೊಂದು ರೂಪ ಆರೋಗ್ಯ ಎಂಬುದು ನೆನಪಿರಲಿ. ಗುರಿಗಳು ವ್ಯಕ್ತಿಕವಾಗಿರುವುದರಿಂದ ಕೆಲವು ಮಾರ್ಗಗಳಲ್ಲಿ ಏಕಾಂಗಿಯಾಗಿ ನಡೆಯುವುದನ್ನು ಕಲಿಯಿರಿ. ನಿಮ್ಮ ಬಗ್ಗೆ ನೀವು ಯಾವಾಗಲೂ ಹೆಮ್ಮೆ ಪಡಬೇಕು. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡುವುದು ಅಥವಾ ನಿಂದಿಸುವುದನ್ನು ನಿಲ್ಲಿಸಿ. ಭಯಪಡಲು, ಚಿಂತಿಸಲು ಅಥವಾ ದುಃಖಿಯಾಗಿರಲು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಕಲಿಯಲು, ರಚಿಸಲು, ಬೆಳೆಯಲು ಮತ್ತು ನಿಮ್ಮನ್ನು ಬದಲಾಯಿಸಲು ಶಕ್ತಿಯನ್ನು ಬಳಸಿ. ಮುರಿದ ಜನರನ್ನು ಮೆಚ್ಚಿಸಲು ಪ್ರಯತ್ನಿಸಬೇಡಿ, ಅದು ವ್ಯರ್ಥ. ನೀವು ಸದಾ ಖುಷಿಯಾಗಿರಲು ಬಯಸಿದರೆ ಯಾವಾಗಲೂ ಇತರರಿಂದ ಶೂನ್ಯ ನಿರೀಕ್ಷೆಗಳನ್ನು ಹೊಂದಿರಿ. ನಿಮ್ಮ ಯೋಜನೆಗಳ ಬಗ್ಗೆ, ನಿಮ್ಮ ಮುಂದಿನ ಪ್ಲ್ಯಾನ್ಸ್ಗಳ ಬಗ್ಗೆ ಯಾರಿಗೂ ಹೇಳಬೇಡಿ. ಸೈಲೆಂಟ್ ಆಗಿ ನಿಮ್ಮ ಕೆಲಸವನ್ನು ಮಾಡಿ. ಪ್ರತಿದಿನ ನಿಮಗೆ ಸಂತೋಷವನ್ನುಂಟು ಮಾಡುವ ಯಾವುದಾದರೂ ಒಂದು ಕೆಲಸ ಮಾಡಿ ಮತ್ತು ಪ್ರತಿದಿನ ನಿಮ್ಮನ್ನು ಸುಧಾರಿಸಿಕೊಳ್ಳಲು ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಸಮಾಜದ ಸಲಹೆಯಿಂದ ನಿಮ್ಮನ್ನು ಮುಕ್ತಗೊಳಿಸಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಕಷ್ಟು ಪ್ರಬುದ್ಧರಾಗಿರಿ. ಕಡಿಮೆ ಪ್ರತಿಕ್ರಿಯಿಸಲು ಕಲಿಯಿರಿ. ಯಾರನ್ನು ಕೂಡ ಬದಲಾಯಿಸಲು ಪ್ರಯತ್ನಿಸಬೇಡಿ. ನೀವು ಅವರೊಂದಿಗೆ ಹೇಗೆ ವ್ಯವಹರಿಸುತ್ತೀರಿ ಎಂಬುದನ್ನು ಬದಲಾಯಿಸಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.